ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ಟೈಟಲ್ ಮತ್ತು ತಂಬ್ಲೇ ನೋಡಿ ಅರ್ಥ ಆಗಿರ್ತೀವಿ ಅನ್ಕೊತೀನಿ. ಸೊ ಹೌದು, ಅನ್ಬಾಕ್ಸ್ ಕರ್ನಾಟಕ ಅವರ ಮಂತ್ಲಿ ಇನ್ಕಮ್ ಅಂದರೆ ಯೂಟ್ಯೂಬಿಂದ ಅವರಿಗೆ ತಿಂಗಳಿಗೆ ಎಷ್ಟು ಅಮೌಂಟ್ ಬರ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆಯಿತಾ, ಬನ್ನಿ ಹೋಗೋ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅನ್ಬಾಕ್ಸ್ ಕರ್ನಾಟಕ ಯಾರಂತ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ವ್ಯೂಸ್ ಬರೋ ಕುಕಿಂಗ್ ಚಾನಲ್ಲು. ಸೊ ಅವ್ರಿಗೆ ಮಂತ್ಲಿ ಇನ್ಕಮ್ ಎಷ್ಟು ಬಂತ ತಿಳಿಸ್ಕೊಡ್ತೀನಿ. ಸೊ ಮೊದಲು 2 ವರ್ಷದ ಹಿಂದೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲು ಅವ್ರಿಗೆ 2 ವರ್ಷದ ಹಿಂದೆ ಒಂದು ಮಂತಿಗೆ 7,000 ಬಂದಿತ್ತು. ಸೊ ಅದನ್ನ ತಗೊಳ್ಕೊಳ್ಳದೆ ಹಾಗೆ ಬಿಟ್ಟಿದ್ರು. ಸೊ ನೆಕ್ಸ್ಟ್ ಮಂತ್ 10,000 ಬಂತು. ಸೊ 3,000 ಹೆಚ್ಚಿಗೆನೇ ಬಂದಿತ್ತು. ಸೊ ಅದನ್ನ ವಿತ್ಡ್ರಾ ಮಾಡೋಕೆ ಹೋದಾಗ ಸೊ ಅಡ್ಸನ್ಸ್ ಅಕೌಂಟ್ ಪ್ರಾಬ್ಲಮ್ ಆಗಿ ಸೊ ಅಮೌಂಟೇ ಬರಲಿಲ್ಲ. ಸೊ ಹಾಗೆ ಬಿಟ್ಟರು. ಮತ್ತು 2-3 ಮಂತ್ ವಿಡಿಯೋ ಹಾಕಿದ ಮೇಲೆ ಮತ್ತೆ ಅಮೌಂಟ್ ಬಂತು. ಒಂದೇ ಸಾರಿ ಒಂದು ತಿಂಗಳಿಗೆ 17,000 ಅಮೌಂಟ್ ಬಂತು. ಸೊ ನೀವು 1,00,000 ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಸೊ ಆ ರೀತಿ ಇಲ್ಲ, 17,000 ಬಂದಿತ್ತು. ಸೊ ನೆಕ್ಸ್ಟ್ ಅದನ್ನ ವಿತ್ಡ್ರಾ ಮಾಡಿಕೊಂಡು ಕ್ಯಾಮ್ರಾ ಮತ್ತು ಮೈಕು ಏನೋ ಪರ್ಚೇಸ್ ಮಾಡಿದರು. ಸೊ ಬನ್ನಿ, ಇವಾಗ ಅದು 2 ವರ್ಷದ ಹಿಂದೆ ಆಯಿತು. ಇವಾಗ ಎಷ್ಟು ಅಮೌಂಟ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ಇವಾಗ ಫೋನ್ ಸ್ಕ್ರೀನ್ ಮೇಲೆ ಬರೋಣ. ಸೊ ಅಂತ ತಿಳ್ಕೊಳಕ್ಕೆ ಏನು ಮಾಡಬೇಕಪ್ಪ ಅಂದರೆ ಸಿಂಪಲಿ ಪ್ಲೇಸ್ಟೋರ್ನಲ್ಲಿ ಸೋಷಿಯಲ್ ಬ್ಲೇಡ್ ಅಂತ ಆ್ಯಪ್ ಇದೆ. ಸೊ ಇದರಲ್ಲಿ ಅರ್ನಿಂಗ್ ಎಷ್ಟಾಗುತ್ತೆ ಅಂತ ತಿಳಿಸ್ಕೊಡ್ತಾರೆ. ಸೊ ಇವಾಗ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ಒಂದು ನಿಮಿಷ ಇರಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇದು ಸರ್ಚ್ ಬಾರ್ ಕಾಣಿಸ್ತಾ ಇದೆಯಲ್ಲ, ಅದ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಚಾನಲ್ ಬೇಕೋ ಆ ಚಾನಲ್ ನೇಮ್ನ ಸರ್ಚ್ ಮಾಡಿ. ನಾವು ಇವಾಗ ಅನ್ಬಾಕ್ಸ್ ಕರ್ನಾಟಕ ಅವರು ಚಾನಲ್ ಅರ್ನಿಂಗ್ನ ಚೆಕ್ ಮಾಡಬೇಕು. ಸೊ ಅವ್ರ ಚಾನಲ್ನ ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು 2,74,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಅದನ್ನ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಮೇಘ ಇನ್ಸ್ಟಾಗ್ರಾಮಿಂದು ಬರುತ್ತೆ. ಸೊ ಅಲ್ಲಿ ಕೂಡ ಫಾಲೋವರ್ಸ್ ಹೆಚ್ಚಿಗೆ ಇದ್ದಾರೆ. ಸೊ ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅವ್ರಿಗೆ ಮಂತ್ಲಿ ಇನ್ಕಮ್ ಎಷ್ಟು ಬರುತ್ತೆ, ಮತ್ತು ವರ್ಷಕ್ಕೆ ಎಷ್ಟು ಬರುತ್ತೆ, ಮತ್ತು ಅವರು ಯಾವ ಕ್ಯಾಟಗರೀಸ್ನಲ್ಲಿ ವಿಡಿಯೋಸ್ ಹಾಕ್ತಾರೆ, ಮತ್ತು 30 ಡೇಸ್ನಲ್ಲಿ ಎಷ್ಟು ವ್ಯೂಸ್ ಬಂದಿದೆ, ಮತ್ತು 1 ತಿಂಗಳಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಹೆಚ್ಚಿಗೆ ಆಗಿದ್ದಾರೆ ಅಂತ ತಿಳಿಸ್ಕೊಡ್ತಾರೆ. ಸೊ ಕೆಳಗಡೆ ನೋಡ್ತಾ ಇರ್ಬೋದು 1 ತಿಂಗಳಲ್ಲಿ 6,000 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸೊ ಬನ್ನಿ, ಇವಾಗ ಸರ್ಚ್ ಮಾಡಿ ನೋಡೋಣ ಅವ್ರಿಗೆ ಅಮೌಂಟ್ ಎಷ್ಟು ಬರುತ್ತೆ ತಿಂಗಳ ಅಂತ. ಸೊ ಇಲ್ಲಿ $939 ಅಂತ ಬರ್ತಾ ಇದೆ. ಸೊ ಬನ್ನಿ, ಇವಾಗ ಇದನ್ನ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿ ನೋಡೋಣ. ಅಂತ ತಿಳ್ಕೊಳಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಇವಾಗ ಇದನ್ನ ಬ್ಯಾಕ್ ಬನ್ನಿ. ನೆಕ್ಸ್ಟು ಗೂಗಲ್ನ ಓಪನ್ ಮಾಡ್ಕೊಳ್ಳಿ, $INR ಅಂತ ಟೈಪ್ ಮಾಡಿ ಫಸ್ಟ್ ಬರೋ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು 100 ರೂಪಾಯಿ ಅಂತ ಬರ್ತಾ ಇದೆ. ಸೊ ಇದನ್ನ ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡಿ ಅವ್ರಿಗೆ ಎಷ್ಟು ಡಾಲರ್ ಬಂದಿತ್ತು, $939 ಬಂದಿತ್ತು. ಸೊ ಅದನ್ನ ಸರ್ಚ್ ಮಾಡಿ ನೆಕ್ಸ್ಟ್ ಇಲ್ಲಿ ಕನ್ವರ್ಟ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು 77,292 ರೂಪಾಯಿ ಅಂತ ಬರ್ತಾ ಇದೆ. ಸೊ ಇಷ್ಟು ಅವರು ಮಂತ್ಲಿ ಇನ್ಕಮ್ ಆಗಿರುತ್ತೆ. ಸೊ ಮೊನ್ನೆ ತಾನೇ ಸಿಂಗಾಪುರ್ನಲ್ಲಿ ಹೋಗಿದ್ದರು. ಸೊ ಅಲ್ಲಿ ಕೂಡ ವಿಡಿಯೋ ಮಾಡಿ ಹಾಕಿದ್ದಾರೆ. ಸೊ ಬನ್ನಿ, ಇವಾಗ ಅವ್ರ ಚಾನಲ್ ತೋರಿಸ್ತೀನಿ. ಯಾಕಪ್ಪ ಇಷ್ಟು ಅಮೌಂಟ್ ಬರುತ್ತೆ ಅಂದರೆ ಅವ್ರಿಗೆ ತುಂಬಾ ವ್ಯೂಸ್ ಬರುತ್ತೆ, ಮತ್ತು ಡೈಲಿ 3 ಗಂಟೆಗೆ ಒಂದು ವಿಡಿಯೋ ಹಾಕಿ ಹಾಕ್ತಾರೆ, ಅದಕ್ಕಾಗಿ ಅವ್ರಿಗೆ ಅಷ್ಟು ಅಮೌಂಟ್ ಬರುತ್ತೆ. ಸೊ ತುಂಬಾ ವ್ಯೂಸ್ ಬರುತ್ತೆ ವಿಡಿಯೋಸ್ಗೆ, ಡೈಲಿ ಒಂದು ವಿಡಿಯೋ ಹಾಕಿ ಹಾಕ್ತಾರೆ, ಒಂದು ದಿವಸನೂ ಮಿಸ್ ಮಾಡಿದೆ. ಇವಾಗ ಗೊತ್ತಾಯ್ತು ಅನ್ಕೊತೀನಿ ಅನ್ಬಾಕ್ಸ್ ಕರ್ನಾಟಕ ಅವ್ರಿಗೆ ತಿಂಗಳಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಹೊಸ ಬಂದು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.